ಸರ್ ಕೌನ್ ಬನಿಗ ಕರೋಡ್ಪತಿಗೂ ಕೂಡ ಸೆಲೆಕ್ಷನ್ ಆಗಿ ಅದೃಷ್ಟವಶಾತ್ ನಾನು ಸೆಲೆಕ್ಟ್ ಆಗಿ ಕೌನ್ ಬನಿಗ ಕರೋಡ್ಪತಿ 176ನೇ ಎಪಿಸೋಡ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗಿನ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರಿಗೆ ಎಷ್ಟು ವಯಸ್ಸು ಸರ್ ಕೌನ್ ಬನಿಗ ಕರೋಡ್ಪತಿಗೂ ಕೂಡ ಸೆಲೆಕ್ಷನ್ ಆಗುತ್ತೆ ತಂದೆಯವರು ಕರ್ಕೊಂಡು ಹೋಗ್ತಾರೆ ತಮ್ಮನ್ನ ಆ ಘಳಿಗೆಗಳನ್ನು ಶೇರ್ ಮಾಡೋದಾದರೆ ಸರ್ ಅದೇನಾಯಿತು ಅಂದರೆ ನನಗೆ ಈ KBC ನಾವು ಶಾರ್ಟ್ ಫಾರ್ಮಲ್ಲಿ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವ್ರದ್ದು ಪ್ರೋಗ್ರಾಮ್ ಏನೋ ಬರ್ತಾ ಇದೆ ಸ್ಟಾರ್ ಪ್ಲಸ್ಸಲ್ಲಿ ಅವ್ರು ಇದಕ್ಕಿದಾಗೆ ಬರ್ತಾರೆ ನೀವು ನಿಮ್ಮ ಹೆಸರನ್ನ ಇದು ಮಾಡಿಕೊಂಡು ಇಲ್ಲಿ ನಮ್ಮ ಜೊತೆ ಬರ್ಬೋದು ಹಾಗೆ ನಮ್ಮ ಹೆಸರು ಏನು ಮಾಡ್ಕೊಳ್ಳೋದು ನಾವು ಇಲ್ಲಿಗೆ ಬರೋದು ಏನು ಏನಿಲ್ಲ ಭಾಳ ಸುಲಭ ಅನ್ನೋ ಥರ ಏನು ಹೇಳ್ತಾರೆ ಬರ್ತಾರೆ ಹೋಗ್ತಾರೆ ಏನು ಪೂರ್ಣವಾಗಿ ಗೊತ್ತಿಲ್ಲ ನಿಮ್ಮ ಲೈನ್ಸು ಇಷ್ಟೊತ್ತು ಇಷ್ಟೊತ್ತನೇ ತಾರೀಕಿಂದ ಓಪನ್ ಆಗ್ತಿದೆ ಅಂತೆಲ್ಲ ಹೇಳಿದ್ರು ನಾನು ಏನೋ ಏನೋ ಏನು ಅನ್ಕೊಂಡು ನಾನು ನೋಡ್ತಿದ್ದೆ ಸುಮ್ಮಿದ್ದೆ ಆಮೇಲೆ ಒಂದು ದಿವಸ ನಾನು ಇದು ಈ ಪ್ರೋಗ್ರಾಮ್ ಹೀಗೆ ಅಂತ ಗೊತ್ತಾದಮೇಲೆ ಟ್ರೈ ಮಾಡಿದೆ ಅದಕ್ಕೆ ನನಗೆ ಸಿಕ್ಕಲಿಲ್ಲ ಅದರದ್ದು ಏನು ಲೈನ್ ಸಿಕ್ಕಲಿಲ್ಲ ಆವಾಗೆಲ್ಲ BSNL ಫೋನ್ ಲ್ಯಾಂಡ್ಲೈನಿಂದಲೇ ಮಾಡಬೇಕಾಗಿತ್ತು ಹಾಗಾಗಿ ನಾನು ನನ್ನ ಸ್ನೇಹಿತನ ಜೊತೆ ಒಂದು ಬ್ಯಾಂಕಿಗೆ ಹೋಗಿದ್ದೆ ಆ ಬ್ಯಾಂಕಿಗೆ ಹೋದಾಗ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರು ಪರಿಚಯ ಮಾಡಿಸ್ತೀನಿ ಬನ್ನಿ ಅಂತೇಳಿ ಆ ನನ್ನ ಸ್ನೇಹಿತ ಬ್ಯಾಂಕ್ ಎಂಪ್ಲಾಯಿ ಸೊ ಅಲ್ಲಿ ಕರ್ಕೊಂಡು ಹೋಗಿ ಕಾಫಿ ಕುಡಿಯುತ್ತಿದ್ದಾಗ ನಾನು ಈ KBC ವಿಷಯ ಬಂತು ಅವಾಗ ನಿನ್ನೆ ರಾತ್ರಿ ನನ್ನ ಮಗ ಈ ಥರ ಹೇಳ್ದ ಈ ಥರ ಮಧ್ಯರಾತ್ರಿ ಟ್ರೈ ಮಾಡಿದ್ರೆ ಸಿಕ್ಕತ್ತಂತಲ್ಲ ಏನು ಬೆಳಗ್ಗೆ ಹೊತ್ತಾದರೆ ಅದು ಕಂಜೆಷನ್ ಇರುತ್ತೆ ತುಂಬ ಇದಿರುತ್ತೆ ಜಾಮ್ ಆಗ್ತಿರುತ್ತೆ ಅದಕ್ಕೆ ಸಿಕ್ಕಲ್ಲ ನೀವು ನೈಟ್ ಟ್ರೈ ಮಾಡಿ ಅಂದರು ಸರಿ ಆಯಿತು ತಂದುಬಿಟ್ಟು ರಾತ್ರಿ 1 ಗಂಟೆಗೆ ನಾನು ಅಲಾರಾಮ್ ಇಟ್ಕೊಂಡು ಬಂದು ಟ್ರೈ ಮಾಡಿದ್ರೆ ಒಂದೇ ರಿಂಗಿಗೆ ಸಿಕ್ಬಿಡ್ತು ಆದರೆ ರಿಂಗಿಗೆ ಸಿಕ್ತು ಆವಾಗ ಏನು ಪ್ರೊಸೀಜರ್ ಇತ್ತು ಅದ್ರ ಪ್ರಕಾರ ನಾನು ಉತ್ತರ ಕೊಟ್ಟೆ ಎಲ್ಲ ಆಯಿತು ನಾನು ಹಾಗೆಲ್ಲ ಮಾಡಿದೆ ಬಟ್ ಆವತ್ತಿನ ದಿವಸಕ್ಕೆ ನಾನು ಏನು ಸೆಲೆಕ್ಟ್ ಆಗಲಿಲ್ಲ ಸುಮಾರು ದಿವಸ ಫೋನ್ ಮಾಡ್ತಾನೇ ಬಂದೆ ಅದಕ್ಕೆ ಒಂದು 3-4 ತಿಂಗಳು ರೆಗ್ಯುಲರಾಗಿ ಫೋನ್ ಮಾಡೋದು ಮಧ್ಯರಾತ್ರಿ ಎಲ್ಲ ಎದ್ದು ಕೂತ್ಕೊಳ್ಳೋದು ಫೋನ್ ಮಾಡೋದು ಅವ್ರು ಹೇಳೋ ಕ್ವಶನ್ಗೆಲ್ಲ ಆ್ಯನ್ಸರ್ ಮಾಡೋದು ಅವ್ರು ಕೇಳ್ತಕ್ಕಂಥ ಎಲ್ಲ ವಿವರಣೆ ಕೊಡೋದು ಎಲ್ಲ ಮಾಡ್ತಿದ್ದೆ ಕೊನೆಗೆ ಆವಾಗ ನಮಗೆ ಈ ಮೊಬೈಲ್ ಯೂಸು ಆ ಥರ ಇರಲಿಲ್ಲ BSNL ಲ್ಯಾಂಡ್ಲೈನಿಂದನೇ ಮಾಡಬೇಕು ಅನ್ನೋದು ಆ ಪ್ರೋಗ್ರಾಮಲ್ಲಿ ಇದ್ದಿದ್ದರಿಂದ ನಾವು ಬರೀ ಲ್ಯಾಂಡ್ಲೈನ್ ನಂಬರ್ಗಳೇ ಕೊಡ್ತಾಯಿದ್ವಿ ನಾನೇನು ಮಾಡಿದ್ದೆ ಒಂದೆರಡು ಮೂರು ಸಲ ಬೇರೆ ಬೇರೆ ಕ್ವಶನ್ ಕೇಳಿದಾಗ ಬೇರೆ ಬೇರೆ ಸಲ ನಾನು ಪ್ರಯತ್ನ ಪಟ್ಟಾಗ ನಮ್ಮ ಮಾವ ಅವ್ರ ಮನೆ ನಂಬರ್ ಕೊಟ್ಟಿದ್ದೆ ಮಾವ ಅವ್ರ ಮನೆ ನಂಬರ್ ಕೊಟ್ಬಿಟ್ಟು ಸುಮ್ಮನೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಅಕಸ್ಮಾತ್ ಏನಾದರೂ ಈ ಥರ ಶಂಕರ್ ಏ ರವಿಶಂಕರ್ ಏನಾದ್ರು ಇದ್ದಾರ ನಾವು KBCಯಿಂದ ಅಂತ ಫೋನ್ ಮಾಡ್ತಿದ್ದೀವಿ ಅಂತ ಏನಾದ್ರು ಕೇಳಿದ್ರೆ ನೋಡಿ ನನ್ನ ಮೊಬೈಲ್ ನಂಬರ್ ಕೊಡಿ ನಾವು ಹೊರಗಡೆ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡ್ಕೋತೀನಿ ಅಂತ ಹಾಗೆ ನನ್ನ ಅದೃಷ್ಟವಶಾತ್ ನನಗೆ ಅದೃಷ್ಟದ ಪ್ರಕಾರ ನಾನು ಬೆಂಗಳೂರಲ್ಲಿ ಆವಾಗ ಮನೆತನ ಶೂಟಿಂಗ್ ಮಾಡ್ತಾಯಿದ್ದು ಮಹಾಯಜ್ಞ ಮನೆತನ ಅದಲ್ಲ ಆ ಶೂಟಿಂಗ್ ಮಾಡ್ತಿದ್ದ ಟೈಮಲ್ಲಿ ನನಗೆ ನನ್ನ ಶೆಟ್ಕನ ಮಗಳು ಫೋನ್ ಮಾಡಿ ನನ್ನ ಹೆಂಡತಿಗೆ ಈ ಥರ ನಾನು ಸೆಲೆಕ್ಟ್ ಆಗಿದ್ದೀನಿ ಚಿಕ್ಕಪ್ಪನ ನಂಬರ್ ಕೊಟ್ಟಿದ್ದೀನಿ ಮೊಬೈಲ್ ನಂಬರು ಇನ್ನು 1/2 ಗಂಟೆ ಕಾಲದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರಂತೆ ಕನ್ಗ್ರ್ಯಾಜುಲೇಷನ್ ಅಂತ ಆ ಹುಡುಗಿ ಹೇಳ್ತು ಅಂತ ನನ್ನ ಹೆಂಡತಿ ಹೇಳಿದ್ಲು ಆಮೇಲೆ ನಾನು ಹೌದಾ ಅಂದ್ಬಿಟ್ಟು ಮಾಮೂಲಿ ನಾನು ಶೂಟಿಂಗ್ ಹೋಗೋಕ್ಕೆ ರೆಡಿ ಆಗ್ತಿದ್ದವನು ಹಾಗೆ ಕಾಯ್ತಾ ಕೂತಿದ್ದೆ ತಕ್ಷಣ ಅದು ಫೋನ್ ಬಂತು ಫೋನ್ ಬಂದ ತಕ್ಷಣ ಈ ಥರ ನೀವು ಸೆಲೆಕ್ಟ್ ಆಗಿದ್ದೀರ ಸೆಕೆಂಡ್ ರೌಂಡ್ಗೆ ನೀವು ಹ್ಞೂ ಅಂತಂದರೆ ಕೆಲವು ಕ್ವಶನ್ ಕೇಳ್ತೀವಿ 3 ಕ್ವಶನ್ಗೆ ಆಪ್ಷನ್ಸ್ ಇರುತ್ತೆ 1 ಕ್ವಶನ್ಗೆ ಆಪ್ಷನ್ ಇಲ್ಲ ಅಂತೆಲ್ಲ ಆ ಪ್ರೊಸೀಜರ್ ಪ್ರಕಾರ ಕೇಳಿದ್ರು ಆಮೇಲೆ ನೀವು ಯಾರ ಸಹಾಯನೂ ಇಲ್ಲದೆ ನೀವೇ ಉತ್ತರ ಕೊಡಬೇಕು ಅಕ್ಕಪಕ್ಕ ಯಾರು ಅದಕ್ಕೆ ಉತ್ತರ ಕೊಡಬಾರ್ದು ಅನ್ನೋದೇನೋ ನಿರ್ಬಂಧನೆಗಳು ಆ ಕಂಡೀಷನ್ಸು ಅದೆಲ್ಲ ಆಯಿತು ಅದ್ರ ಪ್ರಕಾರ ಹೇಳಿದ್ರು ಬಹಳ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರು ಅಂದರೆ ನಾನು ಹೇಳಿದ್ರು ನಾನು ಬುದ್ಧಿವಂತ ನಾನು ಹೇಳಿದ್ದೀನಿ ಅಂತಲ್ಲ ನನ್ನ ಅದೃಷ್ಟ ಇತ್ತು ಅವರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಒಂದು ಚೈತನ್ಯ ಪರಮಾತ್ಮ ನಮ್ಮ ಅಪ್ಪ ನನಗೆ ಆಶೀರ್ವಾದ ಮಾಡಿದ್ದ ಹಾಗಾಗಿ ನಾನು ಉತ್ತರ ಕೊಟ್ಟೆ ಕೊಟ್ಟಾಗ ಒಂದು ಬಹಳ ಟ್ರಿಕ್ಕಿ ಕ್ವಶನ್ ಇತ್ತು ಅದನ್ನು ಮಾತ್ರ ಹೇಳ್ತೀನಿ ಸ್ವಾಮಿ ನಮ್ಮಲ್ಲಿ ಈಗ 28-29 ಜಿಲ್ಲೆಗಳಿದೆ ನಮ್ಮ ರಾಜ್ಯದಲ್ಲಿ ಆ ಜಿಲ್ಲೆಗಳು ಯಾವ್ಯಾವಾಗ ಅದು ಆಯಿತು ಅಥವಾ ಎಷ್ಟು ಜಿಲ್ಲೆ ಇದೆ ಅಂತ ಹೇಳು ಅಂತ ಕೇಳಿದ್ರೆ ಸಾಮಾನ್ಯ ಮನುಷ್ಯನಿಗೆ ನಾನು ಹೇಳ್ತಿರೋದು ಭಾಳ ಕಷ್ಟ ಅಂಥದ್ರಲ್ಲಿ ಒರಿಸ್ಸಾದಲ್ಲಿ ಒರಿಸ್ಸಾ ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲೆ ಬಗ್ಗೆ ಕೇಳಿದ ಪ್ರಶ್ನೆಗೆ ನಾನು
ಉತ್ತರ ಕೊಟ್ಟೆ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಚಲನಚಿತ್ರರಂಗ, ನಮ್ಮ ಹಿಂದಿ ಚಿತ್ರರಂಗದಲ್ಲಿ ಅದು ಬಹಳಷ್ಟು ಆ ಊರಿನ ಹೆಸರು ಹೇಳ್ತಾರೆ. ಹಾಗಾಗಿ ನನಗೇನೋ ಒಂಚೂರು ಅನುಮಾನ ಬಂತು ಇದಿರ್ಬೋದಾ ಅಂತಂದ್ರೆ. ಆದರೂ ಕೂಡ ನಾನು ಒಂದು ಭಯದಲ್ಲಿ, ಅಂದರೆ ಸೆಲೆಕ್ಟ್ ಆಗಬೇಕು ಅನ್ನೋದು, ಅಂದರೆ ಫೇಲ್ ಆಗಬಾರ್ದು ಅನ್ನೋದರಲ್ಲಿ ಅಂತ ಮ್ಯಾಪ್ ಅಂತ ಬೇಕು ಅಂತ ವಾಯ್ಸನ್ನು ಚೇಂಜ್ ಮಾಡಿಕೊಂಡು ಅದನ್ನು ಆಪ್ಷನ್ ಹೇಳ್ತಿದ್ದೆ. ಎ ಬಿ ಸಿ ಡಿ ಅಂತ ಹೇಳೋ ಜಾಗದಲ್ಲಿ ಡಿ ಆಪ್ಷನ್ ಹೇಳಬೇಕಾಗಿತ್ತು ನಾನು. ಮ್ಯಾಪ್ ಬಿ ಅಂದರು ಯಾಕೆ ಅಂತಂದರೆ ಅವರು ಆ ಅಂತಿದ್ದಾಗ ನಾನು ಯೋಚನೆ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕತ್ತಲ್ವ, ಅದಕ್ಕೆ ಆಪ್ಷನ್ ಡಿ ಇದ್ದ. ಅಷ್ಟೊತ್ತಿಗಾಗ ಆ ಕಡೆಯಿಂದ ಬಂದಂತಹ ಒಂದು ವಾಯ್ಸು, 10 ಸೆಕೆಂಡ್ ಆಗಿದೆ, ಇನ್ನು 5 ಸೆಕೆಂಡ್ ಇರೋದು, ಬೇಗ ಹೇಳಬೇಕು ಅಂದರು. ಓ ತಕ್ಷಣ ಆಮಗ ಹಾಕೊಂಡೇ ಅಂದೆ, ಅದನ್ನೂ ಸರಿಯಾಗಿ ಹೇಳಲಿಲ್ಲ, ಡಿಯಿಂದ ಬರ್ಕೊಳ್ಳ ಅಂತ ಬರ್ಕೊಳ್ಳಿ ಅಂದೆ. ಸೊ ಕಂಗ್ರ್ಯಾಚುಲೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಪ್ರತಿಯೊಂದು ಉತ್ತರ ಸರಿಯಾಗಿ ಕೊಟ್ಟಾಗಲೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ನನಗೆ ಅದು ತಲೆ ಒಳಗೆ ಹೋಗ್ತಿಲ್ಲ. ಲಾಸ್ಟ್ ಕ್ವಶನ್, ನಿಮಗೆ ಇದಕ್ಕೆ ಆಪ್ಷನ್ ಇಲ್ಲ ಅಂತ ಕೇಳಿದ್ರು. ಆಯಿತು ರೆಡಿ, 15 ಸೆಕೆಂಡ್ ಇರೋದು, ಅಷ್ಟರೊಳಗೆ ಉತ್ತರ ಕೊಡಬೇಕು. ಆಯಿತು, ಏನು ಅಂದರೆ ನಾನು ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲೀಷಲ್ಲಿ ಕೇಳ್ತಂಥದ್ದು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗಿನ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರಿಗೆ ಎಷ್ಟು ವಯಸ್ಸು? ನೋಡಿ ಎಂಥ ಬ್ಯೂಟಿಫುಲ್ ಕ್ವಶನ್, ಎಂಥ ಸಾಮಾನ್ಯ ಮನುಷ್ಯನೂ ಹೇಳ್ಬೋದು ಅಥವಾ ಬುದ್ಧಿವಂತನೂ ಹೇಳೋಕ್ಕಾಗದಿರೋವಂಥದ್ದು ಅಂತ ಒಂದು ಪ್ರಶ್ನೆ. ನಾನು ತಕ್ಕಂತ ಲೆಕ್ಕ ಹಾಕಿದ್ದು ಹೇಗೆ, 1869 ಗಾಂಧೀಜಿಯವರು ಹುಟ್ಟಿದ್ದಾರೆ, ಅವ್ರಿಗಿಂತ ಇವ್ರು ಚಿಕ್ಕವರು. ನೆಹರು ಅವ್ರದ್ದು ಸೆಂಚುರಿ ಇದು ಮಾಡಿದ್ರು, ಇದೆಲ್ಲ ಟಕ್ 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 ಅಂತ ತಲೆ ಓಡಿಸಿ ಒಂದು 50 ಚಿಲ್ಲರೆ ಇರುತ್ತೆ ಅಂತ ಲೆಕ್ಕ ಹಾಕಿ ಅರೌಂಡ್ 60 ಅಂತ ಹೇಳಿದೆ. ಅರೌಂಡ್ 60 ಅಂತಲ್ಲ, ನೀವು ಕರೆಕ್ಟಾಗಿ ಹೇಳಬೇಕು, ಅರೌಂಡ್ ಹೇಳೋಕ್ಕಾಗಲ್ಲ ಅಂಥೇಳಿ ಕೊನೆಗೆ 60 ವರ್ಷ ಅಂತ ಹೇಳಿದ ಮೇಲೆ ಅವರು ಅದನ್ನು ಬರ್ಕೊಂಡು ಅದೃಷ್ಟವಶಾತ್ ನಾನು ಸೆಲೆಕ್ಟ್ ಆಗಿ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಕೌನ್ ಮನೆಗ ಕರೋಡ್ಪತಿ 176ನೇ ಎಪಿಸೋಡಿಗೆ ಹೋದೆ.